ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ, ಡಿಕೆ ಸುರೇಶ್ ಕಾಂಗ್ರೆಸ್ನ ಅಭ್ಯರ್ಥಿ. ನನಗೆ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಮಂಜುನಾಥ್ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಜಿಲ್ಲಾ ಕ್ಷೇತ್ರ ವ್ಯಾಪ್ತಿಯ ಕುಣಿಗಲ್ನಲ್ಲಿ. ನಾನು ಅವ್ರನ್ನ ಇಡೀ ದಿನ ಅವರ ಕ್ಯಾಂಪೇನ್ ಕವರೇಜ್ ಮಾಡ್ತಾ ಇದ್ದೇನೆ. ನನಗೆ ಉಜಿನಿ ಗ್ರಾಮದಲ್ಲಿದ್ದೀನಿ, ಕುಣಿಗಲ್ಲ ವಿಧಾನಸಭಾ ಕ್ಷೇತ್ರದ ಉಜಿನಿ ಗ್ರಾಮದಲ್ಲಿ. ಸೊ ಇಲ್ಲಿಂದ ಅವರು ಆನೇಕಲ್ ಭಾಗಕ್ಕೆ ಕ್ಯಾಂಪೇನ್ಗೆ ಹೋಗ್ತಾರೆ, ನಾನು ಅಲ್ಲಿಗೂ ಮೂವ್ ಆಗ್ತೀನಿ. ಸೊ ಅವ್ರನ್ನ ಈ ಚುನಾವಣೆ ಲೆಕ್ಕಾಚಾರ ಏನು, ಚುನಾವಣೆ ಅಖಾಡಕ್ಕೆ ಬಂದಿದ್ಯಾಕೆ, ವಾಟ್ ನೆಕ್ಸ್ಟ್, ಗೆಲ್ಲುವ ವಿಶ್ವಾಸ ಎಷ್ಟಿದೆ, ಲೆಕ್ಕಾಚಾರ ಏನು ಅಂತ ಕೇಳ್ತೀನಿ. ಸೊ ಇದು ಉಜಿನಿ ಗ್ರಾಮದಲ್ಲಿ ಈಗ ತಾನೇ ಪ್ರಚಾರ ಮುಗಿಸಿ ಇಲ್ಲಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತ್ತೊಂದು ಭಾಗವಾದಂತಹ ಆನೇಕಲ್ ಕಡೆ ಮೂವ್ ಆಗ್ತಿದ್ದಾರೆ. ನಾನು ಅಲ್ಲಿಗೆ ಹೋಗಿ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಿರೋದ ಮೂಲ ಉದ್ದೇಶ ಏನು ಅಂದ್ರೆ, ನಾನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಬಿಜೆಪಿಯಿಂದ ಕಮಲದ ಚಿಹ್ನೆಯಡಿ ನಾನು ಸ್ಪರ್ಧೆ ಮಾಡಿದ್ದೇನೆ. ನನ್ನ ಕ್ರಮ ಸಂಖ್ಯೆ 1, ಗುರುತು ಕಮಲ. ತಾವೆಲ್ಲ ಕಮಲದ ಗುರುತಿಗೆ ಮತ್ತು ಕ್ರಮಾಂಕ 1 ಇದಕ್ಕೆ ಮತ ಹಾಕುವುದರ ಮೂಲಕ ನನ್ನಂಗೆ ಆಶೀರ್ವಾದ ಮಾಡಿ ದೆಹಲಿ ಸಂಸತ್ಗೆ ಕಳಿಸ್ಕೊಡ್ಬೇಕು ಅನ್ನೋ ಮನವಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಅದರಿಂದ ನನಗೆಲ್ಲ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಇದು ದೇಶದ ಚುನಾವಣೆ, ಇದು ದೇಶದ ಸಮಗ್ರತೆಗೆ, ರಕ್ಷಣೆಗೆ ಮತ್ತು ಆರ್ಥಿಕ ಸುಭದ್ರತೆಗೆ ಮತ್ತು ಹಲವಾರು ಕಾನೂನನ್ನ ರೂಪಿಸುವಂತಹ ಒಂದು ಚುನಾವಣೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಅದಕ್ಕೆ ಮಾಹಿತಿ ಹೇಳೋದಾದ್ರೆ, ಆಯುಷ್ಮಾನ್ ಭಾರತ್ ಅಡಿ ಸುಮಾರು 720,000 ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಆಗಿದೆ. ಹಾಗಾಗಿ ಮತ್ತು ಮುದ್ರಾ ಯೋಜನೆಯಡಿ ಸುಮಾರು 20 ಲಕ್ಷದವರೆಗೆ ಸಾಲ, ಸುಲಭವಾದಂತ ಸಾಲವನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಲೋಕಸಭೆ ಚುನಾವಣೆ ಕಣ ರಂಗೇರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹೈ ವೋಲ್ಟೇಜ್. ಡಾಕ್ಟರ್ ಮಂಜುನಾಥ್ ಸರ್ ಬಿಜೆಪಿ ಅಭ್ಯರ್ಥಿ, ಬೆಂಗಳೂರು ಗ್ರಾಮಾಂತರ ಎನ್ಡಿಎ ಅಭ್ಯರ್ಥಿ, ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ. ಆಟ್ರಿಕ್ ಡಿಕೆ ಸುರೇಶ್ 3 ಬಾರಿ ಗೆದ್ದಿದ್ದಾರೆ, 4ನೇ ಬಾರಿ ಗೆಲ್ತೀವಿ ಅಂತ ಅವರು ವಿಶ್ವಾಸದಲ್ಲಿದ್ದಾರೆ. ಸರ್, ಆದರೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ನಂತರ ಅಖಾಡಕ್ಕೆ ಬಂದ ಮೇಲೆ ಮತ್ತಷ್ಟು ಮಗದಷ್ಟು ಕುತೂಹಲಕ್ಕೆ ಈ ಒಂದು ಕ್ಷೇತ್ರ ಕಾರಣ ಆಗಿದೆ. ನನ್ನ ಜೊತೆ ಮಾತಾಡಲಿಕ್ಕೆ ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ. ಕುಣಿಗಲ್ ಭಾಗ ಬರುತ್ತೆ, ಬೆಂಗಳೂರು ಗ್ರಾಮಾಂತರಕ್ಕೆ ಕುಣಿಗಲ್ ಕ್ಷೇತ್ರ ಕೂಡ ಸೇರುತ್ತೆ. ಕುಣಿಗಲ್ಗೆ ತೆರಳುತ್ತಿರೋ ಮಾರ್ಗ ಮಧ್ಯೆ ನಮ್ಗೆ ಒಂದು ಸಂದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮಸ್ಕಾರ. ಚುನಾವಣಾ ಕಣ, ವೈದ್ಯಕೀಯ ವೃತ್ತಿ, ರಾಜಕಾರಣ, ಸಚಿವರಾಗಿದೆ, ಹೇಗಿದೆ ರಾಜಕಾರಣ? ಅಂದ್ರೆ ಏನಾಗಿದೆ, ಈಗ ವೈದ್ಯಕೀಯ ವೃತ್ತಿನಲ್ಲಿ ಕೂಡ ನಾನು ಯಾವಾಗ್ಲೂ ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇದ್ದೆ. ನಾನು ಕೇವಲ ನನ್ನ ಕೊಠಡಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಓಕೆ. ಸೊ ನಾನು ನಿರ್ದೇಶಕನಾಗಿ 18 ವರ್ಷ ಕೆಲಸ ಮಾಡಿದ್ರು ಕೂಡ ನಾನು ವೈದ್ಯರಾಗಿ ಹೆಚ್ಚು ಕೆಲಸ ಮಾಡಿದ್ದೇನೆ. ನಿರ್ದೇಶಕನಾಗಿದ್ರು ಕೂಡ ವೈದ್ಯರಾಗಿ ಹೃದ್ರೋಗ ತಜ್ಞನಾಗಿ ನಾನು ಹೆಚ್ಚು ಕೆಲಸ ಮಾಡಿದ್ದೇನೆ. ಸೊ ಸುಮಾರು ಜನ ಹೇಳೋರು, ನೀವು ಡೈರೆಕ್ಟರ್ ಆಗಿದ್ರೆ ಇಷ್ಟೊಂದು ಪೇಷಂಟ್ಸ್ ಯಾಕೆ ನೋಡ್ತೀರಾ, ಇಲ್ಲ ಎಲ್ಲ ಬಂದ್ಬಿಟ್ಟಿದ್ದಾರೆ ನೋಡೋಣ ಅವ್ರನ್ನ, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ದೆಮ್, ಆ ತರ ಹೇಳಿದೆ. ಆಮೇಲೆ ಇನ್ ಕೆಲವರು ವಾರ್ಡ್ ಅಲ್ಲೆಲ್ಲ ಬಂದು ನಮ್ ಪೇಷಂಟ್ ನೋಡಿ, ಇವನ್ ಬೇರೆ ವೈದ್ಯರು ನೋಡ್ತಾ ಇದ್ರು ನೀವೊಂದ್ಸರಿ ಬಂದು ನೋಡಿ. ಸೊ ಆ ರೀತಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು ಸಾಮಾನ್ಯವಾಗಿ ಒಂದು ದಿವಸದಲ್ಲಿ 10,000 ಸ್ಟೆಪ್ಸ್ ನಡೆಯೋದು ನನ್ನ ಹವ್ಯಾಸ. 10,000 ಸ್ಟೆಪ್ಸ್, ಅದರಲ್ಲಿ 5,000 ಸ್ಟೆಪ್ಸ್ ಆಸ್ಪತ್ರೆಯಲ್ಲೇ ನಡೀತಾ ಇದ್ದೆ. ಅದರ ಅರ್ಥ ನಾನು ಎಷ್ಟು ಸುತ್ತಾಡ್ತಾ ಇದ್ದೆ ಆಸ್ಪತ್ರೆನಲ್ಲಿ. ಸೊ ನಾನು ಏರ್ ಕಂಡೀಷನ್ ಡಾಕ್ಟರ್ ಆಗಿರಲ್ಲ. ಸೊ ಈಗೆಲ್ಲ ಆಮೇಲೆ ದಿನನಿತ್ಯ ಜನರ ಸಂಪರ್ಕ, ಅದು ಸುಮಾರು 35 ವರ್ಷ ಈ ಸೇವಾ ಅವಧಿಯಲ್ಲಿ, 18 ವರ್ಷ ನಿರ್ದೇಶನ ಮಾಡುವಾಗ ಸುಮಾರು 75 ಲಕ್ಷ ಬರ ರೋಗಿಗಳಿಗೆ ಚಿಕಿತ್ಸೆ ಆಗಿದೆ ನಮ್ಮ ಅವಧಿನಲ್ಲಿ. ಓಕೆ. ಅಂದ್ರೆ ನಾವೆಲ್ಲ ಒಟ್ಟಾರೆ ಸೇರ್ ಮಾಡಿರೋದು. ಸೊ ನಂತರ ಒಂದು 8 ಲ್ಯಾಕ್ ಪ್ರೊಸೀಜರ್ಸ್ ಆಗಿದೆ. 8 ಲ್ಯಾಕ್ ಪ್ರೊಸೀಜರ್ಸ್ ಅಂದ್ರೆ ಇವೆಲ್ಲ ಬರುತ್ತೆ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಸ್ಟೆಂಟ್ಸ್, ಪೇಸ್ ಮೇಕರ್, ಓಪನ್ ಹಾರ್ಟ್ ಸರ್ಜರೀಸ್ ಎಲ್ಲ. ಅಂದ್ರೆ ಎಲ್ಲ ನಾನು ನಮ್ಮ ತಂಡ ಒಟ್ಟಾರೆ ಸೇರಿ ಮಾಡಿರತಕ್ಕಂತ ಪ್ರೊಸೀಜರ್ಸ್. ಸೊ ಹೀಗಾಗಿ ಜನಸಂಪರ್ಕ ಮೊದಲಿಂದ ಇತ್ತು. ಅಂದ್ರೆ ನಂದು ವಿಶೇಷತೆ ಏನಪ್ಪಾ ಅಂದ್ರೆ ನಾನು ಜನರ ವೈದ್ಯನಾಗಿದ್ದೆ.
ಅಲ್ಲೂ ಕೂಡ. ಸೊ ಹಾಗಾಗಿ ಈಗ ಇದು ಕೂಡ ಒಂದು ಜನರ ಸಂಪರ್ಕ ಇರತಕ್ಕಂತ ಇದು. ಅಂದ್ರೆ ಇವಾಗ ನಮ್ಮ ಸೇವೆ ಏನಿದೆ ಇದು ಬೇರೆ ಕಡೆ ವಿಸ್ತರಣೆ ಆಗ್ತಾ ಇದೆ, ಬೇರೆ ಕಡೆಗೆ ಶಿಫ್ಟ್ ಆಗಿದೆ ಇವಾಗ. ವೈದ್ಯಕೀಯ ವೃತ್ತಿ ಮತ್ತು ಜಯದೇವ ಸಂಸ್ಥೆ ಜಯದೇವ ಅಂದಾಗ ಕಣ್ಮುಂದೆ ಬರೋದು ಜನಗಳಿಗೆ ಬರೋದೇ ನೀವು ಡಾಕ್ಟರ್ ಮಂಜುನಾಥ್. ಹೌದು. ಬಟ್ ರಾಜಕಾರಣ ಇದೆಯಲ್ಲ, ರಾಜಕಾರಣ ಅನ್ನೋದು ಕರೆಕ್ಟ್, ರಾಮರಾಜ್ಯದ ರಾಜಕಾರಣ ಲೆಕ್ಕಾಚಾರ ಬೇರೆ, ಪ್ರಸ್ತುತ ರಾಜಕಾರಣ ಬೇರೆ. ಇವತ್ತಿನ ಈ ರಾಜಕಾರಣದ ವ್ಯವಸ್ಥೆಗೆ ಡಾಕ್ಟರ್ ಮಂಜುನಾಥ್ ಅವರು ಒಕ್ಕೊಳ್ಳೋದು ಅಷ್ಟೊಂದು ಸುಲಭವೇ ಅಂತ? ಅಲ್ಲ, ನೀವ್ ಹೇಳೋದು ನಿಜ. ಯಾಕೆಂದ್ರೆ ರಾಜಕಾರಣ ಅಂದ್ರೆ ಬೇರೆ ಬೇರೆ ತರ ವಿಚಾರಗಳಿರುತ್ತೆ. ಯಾಕೆಂದ್ರೆ ಆರೋಗ್ಯಕರವಾದ ಚುನಾವಣೆ ಅಂತ ನಾವು ಹೇಳ್ತಾ ಇದ್ರು ಕೂಡ ಇದರಲ್ಲಿ ಹೆಚ್ಚು ಸ್ವಲ್ಪ ಆರೋಗ್ಯಕರವಾದ ಚುನಾವಣೆ ಪೇಪರ್ ಮೇಲೆ ಇರುತ್ತೆ ಹೊರತು ಆನ್ ದ ಗ್ರೌಂಡ್ ಬೇರೆ ಬೇರೆ ತರ ಇರುತ್ತೆ. ಬಟ್ ಆದ್ರೂ ಕೂಡ ನಮ್ಗೇನಾಗಿದೆ, ನಾನು JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ಸೊ ನನ್ನ ಹೆಗಲಿಗೆ ಅವರೆಲ್ಲ ಪಕ್ಷದ ಕಾರ್ಯಕರ್ತರಿದ್ದಾರೆ. ಸೊ BJP ಮತ್ತು JDS ಪಕ್ಷಗಳು, ಪಕ್ಷ ನನ್ನ ಜೊತೆ ಇದೆ, ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಸೊ ಹೀಗಾಗಿ ಅವರೆಲ್ಲ ಒಟ್ಟಾರೆ ಸೇರಿ ಚುನಾವಣೆ ಮಾಡ್ತಾ ಇದ್ದಾರೆ. ಸೊ ನಂತರ ಇದರ ಜೊತೆಗೆ ನರೇಂದ್ರ ಮೋದಿಯವರ ವರ್ಚಸ್ಸು ಕೂಡ ಇದೆ, ಮತ್ತು ಒಂದು ಜನರಲ್ಲಿ ಒಂದು ಭಾವನೆ ಇದೆ ದೇಶದಲ್ಲಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವ ಸಂಕಲ್ಪ ಕೂಡ ಕೂಡ ಇದೆ. ಸೊ ಇದೆಲ್ಲ ಒಟ್ಟಾರೆ ಸೇರಿ ಚುನಾವಣೆ ಆಗ್ತಾ ಇದೆ. ನಾವು ಹೋದ ಕಡೆ ಎಲ್ಲ ಈಗ 8 ವಿಧಾನಸಭಾ ಕ್ಷೇತ್ರಗಳನ್ನ ನಾನು ನೋಡಿದ್ದೇನೆ ಮತ್ತು ಪ್ರಚಾರ ಮಾಡಿದ್ದೇನೆ. ಕಾರ್ಯಕರ್ತರ ಸಭೆಗಳಾಗಿದೆ ಮತ್ತು ರೋಡ್ ಶೋಗಳಾಗಿದೆ ಮತ್ತು ಕೆಲವು ಕಡೆ ಮನೆ ಮನೆಗೆ ತೆರಳಿ ಮತಯಾಚನೆ ಆಗಿದೆ. ಸೊ ನಂತರ ಪಂಚಾಯತ್ ಮಟ್ಟದಲ್ಲಿ ಆಗಿದೆ. ಹೋದ ಕಡೆ ಎಲ್ಲ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ. ಬಟ್ ಡಾಕ್ಟರ್ ಮಂಜುನಾಥ್ ಅವರು ಅಂದಾಗ ಜನರ ಅಭಿಪ್ರಾಯಗಳವರೇ ಮಂಜುನಾಥ್ ಅವರು ದೇವರು ಅನ್ನೋದು ಟ್ರೀಟ್ ಮಾಡೋದು. ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಸಾಫ್ಟ್ ಆಗಿ ಪಲ್ಲಕ್ಕಿ ಲೋಕಸಭೆಗೆ ಹೋಗುವಂತ ಅವಕಾಶಗಳಿರೋ ಸನ್ನಿವೇಶದಲ್ಲಿ ಬೆಂಗಳೂರು ಗ್ರಾಮಾಂತರ ಅನ್ನೋ ಈ ಗದ್ದುಗೆ ಗುದ್ದಾಟದ ಈ ಅಖಾಡಕ್ಕೆ ಬರೋ ಲೆಕ್ಕಾಚಾರ ಯಾಕೆ ಅಂತ ಯಾಕಾಗಿದೆ? ಇಲ್ಲ, ಈಗ ಫಸ್ಟ್ ಆಫ್ ಆಲ್ ನಾನು ರಾಜಕೀಯಕ್ಕೆ ಬಂದಿದ್ದೆ ಆಕಸ್ಮಿಕ. ಓಕೆ. ನಾನು ನನ್ನ ಕನಸಲ್ಲೂ ಅನ್ಕೊಂಡಿರಲಿಲ್ಲ, ನನಗೆ ಇದು ರಾಜಕೀಯಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಈಗ ಬಂದ ಮೇಲೆ ಇದಕ್ಕೆ 100% ಅರ್ಪಣೆ ಆಗ್ಲೇಬೇಕು. ಸಹಜ, ನಾನು ಆಗ್ಲೇ ಹೇಳಿದೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಸಾಫ್ಟ್ ನೇಚರ್, ಇದಕ್ಕೆಲ್ಲ ಬೆಂಗಳೂರು ಉತ್ತರ ದಕ್ಷಿಣ ಆ ನೇಚರ್ನ ಸಿಟಿ ಕಲ್ಚರ್ನ ಜನಗಳು ಇದಾಗಿತ್ತು. ಬೆಂಗಳೂರು ಗ್ರಾಮಾಂತರ ಯಾಕೆ ನಾನು ಈ ವಿಷಯ ಬಳಸ್ತಾ ಇದ್ದೀನಿ ಅಂತಂದ್ರೆ, ನರೇಂದ್ರ ಮೋದಿ, ಅಮಿತ್ ಶಾ ಇವ್ರನ್ನೇ ಇಡೀ ದೇಶದಲ್ಲಿ ಎದುರಾಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್, DK ಸುರೇಶ್ ಅಂತ ಜನಜನಿತ ಗೊತ್ತಿರ್ತಕ್ಕಂಥ ಚರ್ಚೆ. ಸೊ ಆ ಸನ್ನಿವೇಶ ಹೇಗಿತ್ತು ನಿಮ್ಮ ಹೆಸರು ಚರ್ಚೆಗೆ ಬಂದಾಗ ಮತ್ತೆ ನಿಮ್ ಮುಂದೆ ಪ್ರಸ್ತಾಪ ಇಟ್ಟಾಗ? ಇಲ್ಲ, ನಮ್ಗೆ ಮುಂದೆ ಪ್ರಸ್ತಾಪನೆ ಇಲ್ಲ. ಈಗ ಏನಾಯ್ತು ಅಂದ್ರೆ, ಈ ಕ್ಷೇತ್ರ ಆಯ್ಕೆ ಮತ್ತು ಈ ಪಕ್ಷ ಆಯ್ಕೆ ಅವರೇ ಡಿಸೈಡ್ ಮಾಡಿದ್ದಾರೆ. ಯಾರು ನಮ್ಮ ಇದು ಕುಮಾರಸ್ವಾಮಿ ಅವರು ಅಲ್ಲಿ ಹೈಕಮಾಂಡ್, BJP ಹೈಕಮಾಂಡ್. ಸೊ ಹೀಗಾಗಿ ಅವ್ರಗಳೇ ಇದ್ ಮಾಡಿರೋದು. ಸೊ ನನಗೆ ಅವರು ಚಾಯ್ಸ್ ಕೊಟ್ಟಿಲ್ಲ. ನನ್ಗೆ ಈ ಸನ್ನಿವೇಶ ಹೇಗೆ ಅನ್ಸಿದೆ ಗೊತ್ತಾ, ನೀವು ಬೆಳಿಗ್ಗೆ ಇದ್ದು ಪೇಷಂಟ್ ನೋಡಕ್ಕೆ, ಟ್ರೀಟ್ ಮಾಡಕ್ಕೆ ಮತ್ತೆ ಆಪರೇಷನ್ ಥಿಯೇಟರ್ಗೆ ಹೋದಂಗೆ ಎಸ್ ಓಕೆ ಐ ಆಮ್ ರೆಡಿ ಅಂತ ಬಂದಂಗೆ ಇದೆ ಇದು. ನಾನು ಯಾವ ಕ್ಷೇತ್ರ, ನನ್ಗೆ ಎದುರಾಳಿ ಏನು ಲೆಕ್ಕಾಚಾರ ಹಾಳಾಗ್ಲ, ಎಸ್ ಐ ಆಮ್ ರೆಡಿ ಅಂತ ಬಂದಂಗಿದೆ. ಸೊ ಏನ್ ಕಾನ್ಫಿಡೆನ್ಸ್ ಅಂತ ಅಂದ್ರೆ, ನನಗೆ ಈಗ ಯಾವ್ದಾದ್ರು ಅಂದ್ರೆ ನಿಮ್ಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು, ಒಂದು ನಂಬಿಕೆ ಇರಬೇಕು. ಸೊ ನನಗೆ ಈಗೆಲ್ಲ ಕೆಲವರೆಲ್ಲ ಬಂದು ಹೇಳಿದ್ರು, ಇಲ್ಲಿ ಕೆಲವರು ಈ ಕ್ಷೇತ್ರದ MLAಗಳು, ಕೆಲವು ವಿಧಾನಸಭಾ ಕ್ಷೇತ್ರದ MLAಗಳು, ಇಲ್ಲ ನೀವು ನಿಂತ್ರೆ ಒಳ್ಳೇದಾಗುತ್ತೆ, ಜನರು ಒಂದು ಬದಲಾವಣೆ ಬಯಸಿದ್ದಾರೆ ಅಂದ್ಬಿಟ್ಟು. ಅದ್ರ ಬಗ್ಗೆ ನಾನು ಇದನ್ನ ತುಂಬಾ ಡೀಟೇಲ್ ಆಗಿ ಅನಲೈಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ನೀವ್ ಹೇಳ್ದಂಗೆ ಆಯ್ತು, ಆ ಕ್ಷೇತ್ರ ಅಂದ್ರು, ಇವರೆಲ್ಲ ಕೆಲವರೆಲ್ಲ ಬಂದು ಇದ್ರ ಬಗ್ಗೆ ಹೇಳಿದ್ರು, ಇತ್ತೀತರ ಈಕ್ವೇಶನ್ಸ್ ಇದೆ, ಇತ್ತೀತರ ಈಕ್ವೇಶನ್ ಇದೆ ಅಂತ. ಸೊ ಅದು ಅಲ್ಲ, ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ, ಈ ಇನಿಬಿಷನ್ ಇಲ್ದೇನೆ ಇದ್ರೇನೆ ಬೆಟರ್, ಇನಿಬಿಷನ್ ಇದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಟ್ ಐ ಅಗ್ರಿ, ನೀವು ಒಂದು ಆಗ್ಲೇ ಇಕ್ವೇಶನ್ ಬಗ್ಗೆ ಮಾತಾಡ್ತಿದ್ರಿ. ಬೆಂಗಳೂರು ನಗರ ಭಾಗದಲ್ಲಿ BJP ಪ್ರಾಬಲ್ಯ, ಗ್ರಾಮೀಣ ಭಾಗದಲ್ಲಿ ರಾಮನಗರ, ಚನ್ನಪಟ್ಟಣ, ಇಲ್ಲೆಲ್ಲ JDS ಪ್ರಾಬಲ್ಯ. ಸೊ ಈ ಮೈತ್ರಿ ಒಂದ್ ರೀತಿ ಆಲೂ ಜೈನ್ ಅಂತ ಬೆರೆತೋಗ್ಬಿಟ್ಟೈತೆ ಆ ಮಟ್ಟಿಗೆ. ಅಲ್ಲಿ ಯೋಗೇಶ್ವರ್ ಅವರು, ಮಂಜು ಅವರು, ಮುನ್ರತ್ನ ಅವರು ಎಲ್ಲರೂ ಕೆಲಸ ಮಾಡ್ತಿದ್ದಾರೆ.
ಗೆಲುವು ನಮ್ದೇ ಬರೆದಿಟ್ಕೊಳ್ಳಿ ಅಂತ ಹೇಳ್ತಿದಾರೆ ನಿಮ್ ನಾಯಕರುಗಳೆಲ್ಲ. ಆಮೇಲೆ ಎರಡನೇ ಆಗ್ಲಿ ಒಂದ್ ವಿಷಯ, ಸಹಜವಾಗಿ ನಿಮ್ ಒಳಗಡೆ ಇರುತ್ತೆ, ನೀವು ಸಡನ್ ಆಗಿ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ, ಆಪರೇಷನ್ ಅಲ್ಲ ದಾಳಪ್ಪ ಅಷ್ಟು ಲಕ್ಷ ಆಗಿದೆ ಇದು ಇನ್ನೊಂದು ಅಂತ ಅಲ್ಲ. ಬಟ್ ರಾಜಕಾರಣ ಅನ್ನೋದೇನೋ ಒಳಗಡೆ ಇತ್ತ ನಿಮ್ಗೆ, ನಾನು ಜನಸೇವೆ ಮಾಡ್ಬೇಕು, ರಾಜಕೀಯ ಬಂದ್ ಸೇವೆ ಮಾಡ್ಬೇಕು ಅಂತಿತ್ತ ಮನ್ಸಲ್ಲಿ? ಇರ್ಲೇ ಇಲ್ಲ, ರಾಜಕೀಯ ಬಂದನೇ ಸೇವೆ ಮಾಡ್ಬೇಕಂತ ನನ್ಗೇನಿರಲ್ಲ. ಇದು ಜಸ್ಟ್ ಇಟ್ ಹ್ಯಾಸ್ ಹ್ಯಾಪನ್, ಆಯ್ತಷ್ಟೇ. ಅಂದ್ರೆ ಏನಾಯ್ತು, ನಾನು ಜನವರಿ 31 ಜಯದೇವ ಆಸ್ಪತ್ರೆಯಿಂದ ರಿಟೈರ್ ಆದೆ. ಸೊ ರಿಟೈರ್ ಆದ್ಮೇಲೆ, ನಿವೃತ್ತಿ ಆದ್ಮೇಲೆ ಏನಾಯ್ತು ಅಂದ್ರೆ, ಸುಮಾರು ನನಗೆ ಸನ್ಮಾನ ಸಮಾರಂಭಗಳು, ಸತ್ಕಾರ ಸಮಾರಂಭಗಳು ಬೆಂಗಳೂರಲ್ಲಾಯ್ತು, ಮೈಸೂರಲ್ಲಾಯ್ತು, ಗುಲ್ಬರ್ಗಾದಲ್ಲಿ ಬೇರೆ ಬೇರೆ ಕಡೆಯಿಂದ ಹವಾಮಾನ. ಹೀಗಾಗಿ ಇಂಥ ಈ ಸನ್ಮಾನ ಸಮಾರಂಭಗಳಲ್ಲಿ ಹಲವಾರು ಜನರುಗಳು, ಕೆಲವರು ಚಿಂತಕರು, ಆಮೇಲೆ ನಮ್ಮ ಸ್ನೇಹಿತರುಗಳು, ಕೆಲವರು ವೃತ್ತಿ ಪರ ಸ್ನೇಹಿತರುಗಳು, ಸೊ ಅವರೆಲ್ಲ ಆಯ್ತು ಈಗ ನೀವು 35 ವರ್ಷ ರುದ್ರಾಗ ತಜ್ಞರ ಕೆಲಸ ಮಾಡಿದಾರೆ, 18 ವರ್ಷ ನಿರ್ದೇಶಕರಾಗಿ ಮಾಡಿದಾರೆ, ಹಲವಾರು ಬದಲಾವಣೆಗಳನ್ನ ಸುಧಾರಣೆಗಳನ್ನ ತಂದಿದ್ರೆ ವ್ಯವಸ್ಥೆನಲ್ಲಿ. ಸೊ ಇವತ್ತು ಇವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸಂಸ್ಥೆಗಳನ್ನ ಬೆಳೆಸಿದಾರೆ. ಕೇವಲ ಬೆಂಗಳೂರಲ್ಲ, ಮೈಸೂರು, ಗುಲ್ಬರ್ಗ, ಅನಂತರ ಹುಬ್ಳಿನಲ್ಲೂ ಪ್ರಾರಂಭ, ಅಂದ್ರೆ ಪ್ರಾಥಮಿಕ ಹಂತದಲ್ಲಿದೆ ಹುಬ್ಳಿ ಪ್ರಾಜೆಕ್ಟ್ ಕೂಡ. ಸೊ ನಿಮ್ಮ ಸೇವೆ ಬರೀ ಕರ್ನಾಟಕಕ್ಕೆ ಯಾವಾಗೆ ಮೀಸಲಾಗ, ಯಾಕೆಂದ್ರೆ ಈ ರೀತಿ ಒಂದು ಸಾರ್ವಜನಿಕ ಸಂಸ್ಥೆಯನ್ನ ಬೆಳೆಸಿದಂತ ಉದಾಹರಣೆ ಬಹಳ ಅಪರೂಪ ದೇಶದಲ್ಲಿ ಇಲ್ಲ. ಅದಕ್ಕೋಸ್ಕರ ಯಾಕೆ ಸೀಮಿತ ಆಗಿರ್ಬೇಕು ನಿಮ್ಮ ಅನುಭವ ಮತ್ತು ನಿಮ್ಮ ಇದು ಸೇವೆ? ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಹೋಗ್ಬಾರ್ದು ನೀವು ಹಾಗೆ ಹೀಗೆ ಅಂತ ಇದ್ರು. ನಂತರ ಅದೇ ಟೈಮ್ಗೆ ಚುನಾವಣೆ ಘೋಷಣೆ ಆಯ್ತು. ಅದೇ ಟೈಮ್ಗೆ ಚುನಾವಣೆ ಘೋಷಣೆ ಆಯ್ತು. ಇನ್ ಕೆಲವರು ಅಯ್ಯೋ ಚುನಾವಣೆ ಘೋಷಣೆ ಆಗಿದ್ರೆ ಯಾಕೆ ನಿಲ್ಬಾರ್ದು ನೀವು ಲೋಕಸಭಾ ಎಲೆಕ್ಷನ್, ನಿಮ್ಮಂತಾರ ನಿಲ್ಬೇಕು ಹಾಗೆ ಹೇಗೆ. ಸೊ ಅದನ್ನ ದಿ ಪೊಲಿಟಿಕಲ್ ಪಾರ್ಟೀಸ್ ಹ್ಯಾವ್ ಪಿಕ್ಡ್ ಇಟ್ ಅಪ್. ಸೊ ಈ ತರ ಅದರ್ ವೇ ಈಗ ನಾನೇನಾದ್ರೂ ವೃತ್ತಿಲೇ ಮುಂದುವರೆದಿದ್ರೆ ಇದು ಬರ್ತಿರ್ಲೇ ಇಲ್ಲ. ರಾಜಕಾರಣ ಈಗಾಗ್ಲೇ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ, NDA ಅಭ್ಯರ್ಥಿ, ಲಕ್ಷಾಂತರ ನಿಮ್ಮ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದಾರೆ. ಏನ್ ಮಾಡ್ಬೇಕು ಅಂತ ಹೊರಟಿದ್ರಿ ಈ ಕ್ಷೇತ್ರಕ್ಕೆ, ನಿಮ್ ವಿಷನ್ ಏನು ಅಂತ? ಬೆಂಗಳೂರು ನಾನು ಸೀಮಿತ ಕ್ಷೇತ್ರಕ್ಕೆ ಮಾಡ್ತಿಲ್ಲ, ನಿಮ್ಮ ಕೊಡುಗೆ ದೊಡ್ಡ ಮಟ್ಟಕ್ಕೆ ಬೇಕು ಅನ್ನೋ ಲೆಕ್ಕಾಚಾರದ ಬಹಳಷ್ಟು ನಿರೀಕ್ಷೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಗ್ರಾಮಾಂತರ ಕ್ಷೇತ್ರಕ್ಕೆ ತಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಅಲ್ಲ, ಒಂದು ಈ ಗ್ರಾಮಾಂತರ ಕ್ಷೇತ್ರಕ್ಕೆ ಒಂದು ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅಂದ್ರೆ ಇಲ್ಲಿ ಮೇಕೆದಾಟು ಕೂಡ ಒಂದು ಬಹಳ ಪ್ರಾಮುಖ್ಯತೆ ಪಡೆದಿರೋ ವಿಚಾರ, ಅದನ್ನ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕಾಗುತ್ತೆ, ಒಮ್ಮತದಿಂದ ಮಾಡಬೇಕಾಗತ್ತೆ. ಅದಕ್ಕೇನು ಅಡಚಣೆಗಳಿದೆ ಅದಕ್ಕೆಲ್ಲ ಧ್ವನಿಗೂಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಮೇಕೆದಾಟು ಅದು ಕುಡಿಯುವ ನೀರಿನ ಯೋಜನೆ ಆಗಿರೋದ್ರಿಂದ ಅದೊಂದು ಆಗುತ್ತೆ. ಆಮೇಲೆ ಬೇರೆ ಇವನ್ ಬೇರೆ ಭಾಗದಲ್ಲೂ ಕೂಡ ಮೇಕೆದಾಟು ಕೇವಲ ಬೆಂಗಳೂರು ಮತ್ತು ಈ ಕಡೆ ಪ್ರಯೋಜನ ಆಗುತ್ತೆ. ಬಟ್ ಕೆಲವು ಈ ಕ್ಷೇತ್ರದಲ್ಲಿ ಬರತಕ್ಕಂತಹ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ, ಅದು ಮಾಡಬೇಕಾಗುತ್ತೆ. ಆಮೇಲೆ ಮೂಲಭೂತ ಸೌಕರ್ಯಗಳು, ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗತ್ತೆ, ನಂತರ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಆದ್ಯತೆ ಕೊಡಬೇಕಾಗತ್ತೆ. ಇಲ್ಲಿ ರೇಷ್ಮೆ ಬೆಳೆಗಾರರು ಜಾಸ್ತಿ ಇದ್ದಾರೆ. ರೇಷ್ಮೆ ಬೆಳೆಗಾರರನ್ನ ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು, ಏನು ಮಾಡರ್ನ್ ಟೆಕ್ನಾಲಜಿ ಬಂದು ಅದಕ್ಕೇನಾದರೂ ಇನ್ನೂ ಕೂಡ ಅದನ್ನ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಅದನ್ನ ಸ್ಪರ್ಧಾತ್ಮಕವಾದಂಥ ವ್ಯವಸ್ಥೆ ಮಾಡ್ಬೋದಾ, ಅಥವಾ ಅವನರು MSP ಕೊಡಬೇಕಾಗತ್ತೆ ರೇಷ್ಮೆ ಬೆಳೆಗಾರರಿಗೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು, ಅದರ್ವೈಸ್ ಅವರು ತೊಂದರೆ ಆಗುತ್ತೆ ಅವ್ರಿಗೆ. ಯಾಕೆಂದ್ರೆ ಅವರು ಬೆಳೆದಿದ್ದಕ್ಕೆ ಅವ್ರು ಎಷ್ಟು ಖರ್ಚಾಗಿರುತ್ತೆ ಅಷ್ಟಾದರೂ ಸಿಗದೆ ಇದ್ರೆ ತೊಂದರೆ ಆಗಿರುತ್ತೆ. ಆಮೇಲೆ ಕೆಲವು ನಂತರ ಈ ಇದು ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಹೇಳಿದೆ, ಇವಾಗ ಅಲ್ಲಿ ಎಕ್ಸ್ಪ್ರೆಸ್ ಹೈವೆ ಎಲ್ಲ ಆದೋಗುತ್ತೆ. ಸೊ ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಟ್ರಾಮಾ ಕೇರ್ ಸೆಂಟ್ರು ಬೇಕಾಗುತ್ತೆ. ಇವತ್ತು ಆಕ್ಸಿಡೆಂಟ್ಸ್ ದೇಶದಲ್ಲಿ 13% ಆಕ್ಸಿಡೆಂಟ್ ಡೆತ್ಸು, 13% ಆಫ್ 13% ಸಾವುಗಳು ಇವತ್ತು ಆಕ್ಸಿಡೆಂಟ್ಲಿಂದ ಆಗುತ್ತೆ ರೋಡ್ ಟ್ರಾಫಿಕ್ಗೆ. ಅಂದರೆ ಆ ಯೋಜನೆ ಬರೀ ಇದು ಈ ಎಕ್ಸ್ಪ್ರೆಸ್ ಹೈವೆಗಲ್ಲ, ದೇಶಾದ್ಯಂತ ಪ್ರತಿ 150 ಕಿಲೋಮೀಟರ್ಗೆ ಒಂದು ಅಥವಾ 100 ಕಿಲೋಮೀಟರ್ಗೆ ಒಂದು ಎಕ್ಸ್ಪ್ರೆಸ್ ಹೈವೇಸು ಆ ಥರ ಇರಬೇಕಾಗತ್ತೆ. ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ನ ತೆಗಿಬೇಕು ನಾವು. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂದರೆ ನಾವು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಈಗ ಕೆಲವರು 10th ಅಥವಾ PUC ತನಕ ಓದಿರ್ತಾರೆ, ಅವ್ರಿಗೆ ಒಂದು ಟ್ರೈನಿಂಗ್ ಫೆಸಿಲಿಟಿ ಅಂತ ಕೊಡೋದು. ಸೊ ಜಾಬ್ ಓರಿಯೆಂಟೇಷನ್ ಆ ತರ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟಂತ ನಿಮ್ಮ ವಿಷನ್, ನಿಮ್ ಲೆಕ್ಕಾಚಾರ. ಆಮೇಲೆ ಯಾಕೆಂದ್ರೆ ಗ್ರಾಮಾಂತರ ಅಂದ್ರೆ ಸಿಟಿನೂ ಬರುತ್ತಲ್ಲ,
ಅಲ್ಲಿಗೆ ಒಂದು ಹೌದು ಯಾವ ರೀತಿ ಟ್ರಾಫಿಕ್ ಸ್ಮೂತ್ ಮಾಡಬಹುದು, ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ಸ್ ಬೇಕಾಗುತ್ತೆ ಆ ಕಡೆಗೆ. ಈ ಕಡೆ ಅಂದರೆ ಇಲ್ಲಿ ಆರ್ ಆರ್ ನಗರ ನಂತರ ನಮ್ಮದು ಬೆಂಗಳೂರು ಸೌತ್ ತಾಲೂಕ್, ದೆನ್ ಆನೇಕಲ್ ಆಲ್ಸೋ ಇಸ್ ಆಲ್ಮೋಸ್ಟ್ ಲೈಕ್ ಬೆಂಗಳೂರು ಅಲ್ಲ. ಸೊ ಆ ಥರ ನಂತರ ಇದು ಹಬ್ ಅಂಡ್ ಸ್ಪೋಕ್ ಮಾಡಲ್ ಬರಬೇಕಾದ ಹಾರ್ಟ್ ಅಟ್ಯಾಕ್ಗೆ ಏನಾಗಿದೆ ಇವತ್ತು, ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟು ಪ್ರತಿಯೊಂದು ಮೆಡಿಕಲ್ ಕಾಲೇಜು ತಾಲೂಕು ಹಾಸ್ಪಿಟ್ಲಲ್ಲೂ ಪ್ರಾಥಮಿಕವಾಗಿ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಮಾಡಬೇಕು ಇನಿಷಿಯಲ್ ಟ್ರೀಟ್ಮೆಂಟು, ಆಮೇಲೆ ದೊಡ್ಡ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡ್ಬೋದು. ಸೊ ಆ ರೀತಿ ಇರತಕ್ಕಂಥ ಹಾಸ್ಪಿಟ್ಲ್ಗಳಿಗೆ ಹೆಚ್ಚು ಮ್ಯಾನ್ ಪವರ್ ಕೊಡಬೇಕು, ಅಂದರೆ ಹೆಚ್ಚು ಜನ ಡಾಕ್ಟರ್ಗಳು ನರ್ಸಸ್ಸು ಅದು ಇರೋದನ್ನ ಸ್ಟ್ರೆಂಥನ್ ಮಾಡಬೇಕು. ಆ ರೀತಿ ಮಾಡಬೇಕಾಗುತ್ತೆ ಅಂದರೆ ಈ ನೆನೆಗುದಿಗೆ ಬಿದ್ದಿರತಕ್ಕಂಥ ಮೆಡಿಕಲ್ ಕಾಲೇಜು ಮತ್ತು ಯೂನಿವರ್ಸಿಟಿ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕಾಗುತ್ತೆ. ರಾಮನಗರದಲ್ಲಿ ಮೆಡಿಕಲ್ ಕಾಲೇಜು ಯೂನಿವರ್ಸಿಟಿ ಆಗಲೇ ಅದು ಎಷ್ಟು ಸುಮಾರು 15 ವರ್ಷ ಆಯ್ತು ಅದು ಅದಕ್ಕೆ ಚಾಲನೆ ಸಿಕ್ಕಿಲ್ಲ. ಆ ರೀತಿ ಎಲ್ಲ ಡೆವಲಪ್ ಮಾಡಬೇಕಾಗುತ್ತೆ. ಆಮೇಲೆ ಸಿರಿಕಲ್ಚರ್ಗೆ ಭಾರಿ ಪ್ರಾಬ್ಲಮ್. ಆಮೇಲೆ ಈ ಚನ್ನಪಟ್ಟಣದಲ್ಲಿ ಟಾಯ್ಸ್ ಎಲ್ಲ ಮಾಡ್ತಾರೆ ಅದಕ್ಕೆ ಯಾವ ರೀತಿ ಅದನ್ನು ಇನ್ನು ಮಾರ್ಕೆಟ್ ಸೃಷ್ಟಿ ಮಾಡಿ ಇಂಟರ್ನ್ಯಾಷನಲ್ ಮಾರ್ಕೆಟು ಅಥವಾ ಆನ್ಲೈನ್ ಮಾರ್ಕೆಟಿಂಗ್ನ ಯಾವ ರೀತಿ ಪ್ರಮೋಟ್ ಮಾಡೋದು ಈ ಥರ ಎಲ್ಲ ಮಾಡಬೇಕು. ಬಟ್ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಒಂದು ಡ್ರೀಮ್ ಒಂದು ವಿಷನ್ ಲೆಕ್ಕಾಚಾರ ಹೇಳಿದ್ವಿ. ಡಾಕ್ಟರ್ ಮಂಜುನಾಥ್ ಅವರು ಎಲ್ಲರೂ ಬಹುತೇಕ ಹೇಳ್ತಾರೆ ನಮ್ಮ ಮಂಜುನಾಥ್ ಅವರು ಕೇಂದ್ರ ಆರೋಗ್ಯ ಮಂತ್ರಿ ಆಗ್ತಾರೆ ಅಂತ. ಸೊ ಅದು ಮುಂದಿನ ಲೆಕ್ಕಾಚಾರ. ಬಟ್ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ನಾವು ಬಯಸ್ತೀವಿ? ಅಲ್ಲ, ದೇಶದಲ್ಲಿ ಈಗ ಒಂದು ನಮಗೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ, ಬಿ ಪಿ ಎಲ್ ಪೇಷಂಟ್ಸ್ಗೆ ಬಡ ರೋಗಿಗಳಿಗೆ ಅದರಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದರಲ್ಲಿ ಕೆಲವು ಲೂಪ್ಹೋಲ್ಸ್ ಇದೆ, ಅದನ್ನು ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಅಂದರೆ ಇನ್ನೂ ಪ್ರೊಸೀಜರ್ ಸೇರಿಸಬೇಕು, ಅದು ರೇಟ್ ರಿವೈಸ್ ಆಗಬೇಕು, ಅದನ್ನು ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಆ ಸ್ಕೀಮ್ನ ಅಡಾಪ್ಟ್ ಮಾಡ್ಕೊಳ್ಳೋ ಸ್ಟೇಜಿಗೆ ತರಬೇಕಾಗುತ್ತೆ. ಇಬ್ಬರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೇ ಅದನ್ನು ತಗೊತಾ ಇದ್ದಾರೆ, ಹಿಂಗಾಗಿ ಗೌರ್ಮೆಂಟ್ ಆಸ್ಪತ್ರೆಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಇದ್ದರೆ ಕ್ವಾಲಿಟಿ ಸಫರ್ ಆಗುತ್ತೆ ಅದೊಂದು. ನಂತರ ಈ ಇರತಕ್ಕಂಥ ಈಗ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಒಂದು 350 ಮೆಡಿಕಲ್ ಕಾಲೇಜ್ ಜಾಸ್ತಿ ಆಗಿದೆ. ಈ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಒಂದು ಕಾರ್ಡಿಯಾಲಜಿ ಅಂದರೆ ಹೃದ್ರೋಗ ವಿಭಾಗವನ್ನು ತೆಗಿಬೇಕು ಪ್ರತಿಯೊಂದರಲ್ಲೂ, ಅಟ್ಲೀಸ್ಟ್ ಬಂದಂಥ ಸಂದರ್ಭದಲ್ಲಿ. ಯಾಕೆ ಹಾರ್ಟ್ ಅಟ್ಯಾಕ್ ಆದಂಥ ಸಮಯದಲ್ಲಿ ಇದು ಸಮಯ ಅನ್ನೋದು ಬಹಳ ಮುಖ್ಯ, ಹಾರ್ಟು ಮತ್ತು ಬ್ರೈನ್ ಸ್ಟ್ರೋಕ್ ಆಲ್ಸೋ ಎರಡಕ್ಕೂ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಅದೊಂದು ಪ್ರತ್ಯೇಕವಾಗಿ ಒಂದು ಇದೇ ಮಾಡಬೇಕು. ಈಗ ನೋಡಿ, ಸಿ ಟಿ ಇರಬೇಕಂತಿದೆ, ಎಮ್ ಆರ್ ಐ ಇರಬೇಕಂತಿದೆ ಮೆಡಿಕಲ್ ಕಾಲೇಜಲ್ಲಿ, ಮೊದಲಿರಲಿಲ್ಲ. ಸೊ ಅದೇ ರೀತಿ ಒಂದು ಕಂಪಲ್ಸರಿ ಮಾಡಬೇಕು, ಪ್ರತಿ ಮೆಡಿಕಲ್ ಕಾಲೇಜು ಒಂದು ಹಾರ್ಟ್ ಯೂನಿಟ್ ಕಾರ್ಡಿಯಾಲಜಿ ಯೂನಿಟ್ ಇರಬೇಕು ಅಂತ. ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕು. ಹೌದು, ಅಪ್ಡೇಟ್ ಆಗ್ತಾ ಹೋಗ್ತಿರ್ಬೇಕು, ಆಗ ಜನಸಾಮಾನ್ಯರಿಗೆ ಅಲ್ಲಲ್ಲೇ ಚಿಕಿತ್ಸೆ ಸಿಗುತ್ತೆ, ಅದು ಮಾಡಬೇಕಾಗುತ್ತೆ. ನಂತರ ಈಗ ಆಸ್ಪತ್ರೆಗಳು ಏನಿದೆ, ಮೆಡಿಕಲ್ ಕಾಲೇಜುಗಳು ಏನಿದೆ ನಮ್ಮ ದೇಶದಲ್ಲಿ, ಅಲ್ಲಿ ಮ್ಯಾನ್ ಪವರ್ ಶಾರ್ಟೇಜ್ ಇದೆ, ಹ್ಯೂಮನ್ ರಿಸೋರ್ಸಸ್. ಸೊ ಹೌದು, ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡಬೇಕು ಆ ಥರ. ಆಮೇಲೆ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್ನ ಸ್ಟ್ರೆಂಥನ್ ಮಾಡಬೇಕು. ಆಮೇಲೆ ಮ್ಯಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ ಮತ್ತು ತಾಯಂದಿರಲ್ಲಿ, ಅದನ್ನು ಇನ್ನೂ ಅಡ್ರೆಸ್ ಮಾಡಬೇಕಾಗುತ್ತೆ. ದೇಶ ಫೇಸ್ ಮಾಡ್ತಕ್ಕಂಥ ಬಹುದೊಡ್ಡ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತಿದ್ದೀರಿ ಆರೋಗ್ಯ ವಿಚಾರಕ್ಕೆ ಬಂದಾಗ. ಹೌದೌದು. ಸೊ ನರೇಂದ್ರ ಮೋದಿಯವರು 10 ವರ್ಷ ಆಯಿತು, ಮತ್ತೊಂದು ಟರ್ಮ್ ನಮ್ಮದೆ, 400-500 ಅಧಿಕ ಸ್ಥಾನ ನಮಗೆ ಕೊಡಬೇಕು, ಗೆಲ್ತೀವಿ ಅಂತ ಹೋಗ್ತಿದ್ದಾರೆ. ಯಾವ ಕಾರಣಕ್ಕೆ ನಿಮಗೆ ನರೇಂದ್ರ ಮೋದಿಯವರು ಇಷ್ಟ ಆಗ್ತಾರೆ? ಅಲ್ಲ, ಅವರು ಏನಾಗುತ್ತೆ ಅಂದರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲೋ ಮಾಡಿದ್ದಾರೆ ಅಪ್ ಟು 49%. ರೈಲ್ವೇಸಲ್ಲಿ ಇವತ್ತು ವಂದೇ ಭಾರತ್ ಆಗ್ಬೋದು, ಅದು ವಂದೇ ಮಾತರಂ, ವಂದೇ ಭಾರತ್ ಎಲ್ಲ ಬುಲೆಟ್ ಟ್ರೈನ್ ಕೂಡ ಆಗ್ತಿದೆ. ಅಲ್ಲ ಅಂದರೆ, ಈಗ ರೈಲ್ವೆ ಫೆಸಿಲಿಟೀಸು ತುಂಬ ಇಂಪ್ರೂವ್ ಆಗಿದೆ, ಸ್ಟೇಷನ್ಸ್ ಮಾಡರ್ನೈಸ್ ಆಗಿದೆ, ಇವೆಲ್ಲ ಲಾಂಗ್ ದೀಸ್ ಆರ್ ಆಲ್ ಅಸೆಟ್ಸ್ ಆಫ್ ದಿ ನೇಷನ್, ಇವೆಲ್ಲ ಶಾಶ್ವತವಾದಂಥ ಆಸ್ತಿಗಳು. ನಂತರ ಇವನ್ನು ಏರ್ಪೋರ್ಟ್ಸು ಎಷ್ಟು, ಒಂದು 70-80 ಏರ್ಪೋರ್ಟ್ಸ್ ಆ್ಯಡ್ ಆಗಿದೆ. ಈಗ ಸ್ಮಾಲ್ ಸ್ಮಾಲ್ ಸಿಟೀಸ್ ಆರ್ ಕನೆಕ್ಟೆಡ್, ಇಲ್ಲೇ ನೋಡಿ, ಹುಬ್ಳಿಗಿದೆ, ಬೆಳಗಾವಿಗಿದೆ, ಬಿಜಾಪುರಕ್ಕಿದೆ, ಶಿವಮೊಗ್ಗಗಿದೆ, ಮೈಸೂರಿಗಿದೆ. ಸೊ ಹೀಗಾಗಿ ಅಂದರೆ ಅವರು ಫಾರಿನ್ ಇನ್ವೆಸ್ಟ್ಮೆಂಟ್ ಡಿಫೆನ್ಸಲ್ಲೆಲ್ಲೋ ಮಾಡಿದ್ದಾರೆ, ಅದು ಟಫ್ ಕಾಲ್ ಅದು. ಇವತ್ತು ಸುಮಾರು ಇಂಡಿಯಾದು 6% ಆಫ್ ಇಂಡಿಯಾಸ್ ಬಜೆಟ್ಟು ಡಿಫೆನ್ಸ್ಗೆ ಹೋಗುತ್ತೆ. ನಮ್ಮ ಬಜೆಟ್ ಸೈಜ್ 45 ಲಕ್ಷ ಕೋಟಿ ಅಂದರೆ, ಲೆಕ್ಕ ಹಾಕೊಳ್ಳಿ, 6% ಅಂದರೆ ಎಷ್ಟು ಲಕ್ಷ ಕೋಟಿ ಡಿಫೆನ್ಸ್ಗೆ ಎಕ್ಸ್ಪೆಂಡಿಚರು, ಅಂದರೆ ಎಕ್ವಿಪ್ಮೆಂಟ್ಸು, ಮಾಡರ್ನೈಸೇಷನ್ ಆಫ್ ಇದೆಲ್ಲ, ನಮ್ಮ ಆರ್ಮ್ ಫೋರ್ಸಸ್ಸು, ಈಗೆಲ್ಲ ಅಂಡರ್ ಮೇಕ್ ಇನ್ ಇಂಡಿಯಾ
ಪ್ರಾಜೆಕ್ಟು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಇವತ್ತು ಇವೆಲ್ಲ ಮಾಡೋದ್ರಿಂದ ನಮಗೆ ಸುಮಾರು ಉಳಿಯುತ್ತೆ, ನಮ್ಮ ರಿಸರ್ವ್ ಜಾಸ್ತಿ ಆಗುತ್ತೆ. ಆಮೇಲೆ ಇಂಡಿಯಾ ಈಗ ಆಲ್ರೆಡಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಬೈ 2027 ಆರ್ 2030 ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತ ಎಲ್ಲ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದ್ದಾರೆ. ಅಂದರೆ ನಮಗೆ ಬೇಕಾಗಿರೋದು ಕಂಟ್ರಿ ನೀಡ್ಸ್ ಎಂಥದ್ದು, ಒಂದು ವೆರಿ ಸ್ಟೇಬಲ್ ಗೌರ್ಮೆಂಟ್, ವೈಬ್ರೆಂಟ್ ಗೌರ್ಮೆಂಟ್, ಸ್ಟೇಬಲ್ ಗೌರ್ಮೆಂಟ್, ಸೆಲ್ಫ್ ರಿಲಯಂಟ್ ಗೌರ್ಮೆಂಟ್. ಅಂದರೆ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸಮರ್ಥ ನಾಯಕತ್ವ ಬೇಕಲ್ಲ. ಸೊ ಎಲ್ಲ ದಿಸೆಯಲ್ಲೂ ಕೂಡ ನರೇಂದ್ರ ಮೋದಿ ಸಮರ್ಥರು ಅಂತ ಹೇಳ್ತೀನಿ. ಹೌದು, ಆ ಥರ ತಗೊತಾ ಇದ್ದಾರೆ. ಆಮೇಲೆ ಈಗ ಚೇಂಜಸ್ ಆಗಿದೆ ನೋಡಿ, ಅದರ್ವೈಸು ಯಾವುದೋ ಒಂದು ತೀರ್ಮಾನ ತೆಗೆದುಕೊಂತಾರೆ, ದೆನ್ ಬ್ಯಾಕ್ ಟ್ರ್ಯಾಕ್ ಆಗ್ತಾರೆ. ಇವ್ರು ಬ್ಯಾಕ್ ಟ್ರ್ಯಾಕ್ ಆಗಲ್ಲ, ನಿರ್ಧಾರ ಅಚಲ. ಹೌದು, ನಿರ್ಧಾರಗಳು ಮುಖ್ಯ, ಅದಕ್ಕೆ ಡಿಸಿಷನ್ ಮೇಕಿಂಗ್ ಭಾರಿ ಇಂಪಾರ್ಟೆಂಟ್. ಡಾಕ್ಟರ್ ಈಗಲೂ ಯಾರು ಏನು ಹೇಳಿದ್ರು, ಡಾಕ್ಟರ್ ಮಂಜುನಾಥ್ ಅವರು ಈಗಲೂ ಯಾರು ರಾಜಕಾರಣಿ ಅಂತ ಒಪ್ಪೋದಿಲ್ಲ, ಬಿಕಾಸ್ ಆಫ್ ನೀವು ರಾಜಕಾರಣ ಮಾಡಲ್ಲ. ಹೌದು, ಸರಿ. ಈಗ ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಈ 10 ವರ್ಷದ ಮೋದಿ ಗವರ್ನಮೆಂಟ್ ಬಗ್ಗೆ ಹೇಳೋದೇ ಆದರೆ ಏನು ಕಾಮೆಂಟ್ ಮಾಡ್ತೀರಿ? ಯಾಕಂದ್ರೆ ಜನ ಅದನ್ನು ಬಿಲೀವ್ ಮಾಡ್ತಾರೆ ಅದಕ್ಕೆ. ಅಲ್ಲ, ಏನಾಗಿದೆ ಅಂದ್ರೆ ಫಾರ್ಮರ್ಸ್ಗೂ ಈಗ ಈವನ್ ವೆಲ್ಫೇರ್ ಸ್ಕೀಮ್ಸ್ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ರೈತರುಗಳಿಗೆ ವಾರ್ಷಿಕವಾಗಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಬಿತ್ತನೆ ಆಗೋದಕ್ಕೆ ಮೊದಲು, ನಂತರ ಪೈರು ಬಂದಮೇಲೆ, ದೆನ್ ಕಟಾವಿಗೆ ಬಂದಮೇಲೆ 2,000 ಇದು ಇದರಲ್ಲಿ 3 times ಮೂರು ಕಂತಲ್ಲಿ ಕೊಡ್ತಾ ಇದ್ದಾರೆ. ನಂತರ ಈವನ್ ನೋಡಿ ಡ್ರಿಂಕಿಂಗ್ ವಾಟರ್ದು ಎಷ್ಟು, ಸುಮಾರು 12 crore ಜಲ್ ಜೀವನ್ ಮಿಷನಲ್ಲಿ. ದೆನ್ ಉಜ್ವಲ್, ಇದರಲ್ಲಿ ಸುಮಾರು 20 crore ಕುಟುಂಬಗಳಿಗೆ ಗ್ಯಾಸ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಈ ನಾರಿ ಶಕ್ತಿ ವಂದನ್ ಅಭಿಯಾನ್ ಸ್ಕೀಮಲ್ಲಿ, ಅಂಡರ್ ದಟ್ ಕಾನ್ಸೆಪ್ಟಲ್ಲಿ ಇವತ್ತು 33% ರಿಸರ್ವೇಷನ್ ಕೊಟ್ಟಿದ್ದಾರೆ. 33% ಮಹಿಳೆಯರಿಗೆ ಮೀಸಲಾತಿ, ಯಾವುದರಲ್ಲಿ? ವಿಧಾನಸಭೆ ಮತ್ತು ಲೋಕಸಭೆ. ಒಟ್ಟಾರೆ ಅದನ್ನು ಜಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗಿದೆ ಇಂಡಿಯಾದಲ್ಲಿ. ಎಕ್ಸ್ಪೋರ್ಟ್ಸ್ $250 billion ಇಂದ $850 billion. ದೆನ್ ಮೆಟ್ರೋ ಪ್ರಾಜೆಕ್ಟು ಅಷ್ಟೇ, ಎಷ್ಟು 350 kilometers ಇದ್ದದ ಮೆಟ್ರೋ ಲೈನು, ನೌ ಇಟ್ ಇಸ್ ಟಚಿಂಗ್ 850 kilometers. ಆಮೇಲೆ ಈವನ್ ಈ ಎಕ್ಸ್ಪ್ರೆಸ್ ಹೈವೇಸ್ ಇದೆಯಲ್ಲ, ಪ್ರತಿ ದಿನ 28 kilometers ಎಕ್ಸ್ಪ್ರೆಸ್ ಹೈವೇ ಲೇ ಮಾಡ್ತಾ ಇದ್ದಾರೆ. ಅಂದ್ರೆ 14 kilometers ರೈಲ್ವೆ. ಸೊ ಇವೆಲ್ಲ ಕನೆಕ್ಟಿವಿಟಿ ಇಂಪ್ರೂವ್ ಆದಾಗ ಏನಾಗುತ್ತೆ, ನಿಮಗೆ ಜನರಿಗೆ ಅನುಕೂಲ ಆಗುತ್ತೆ, ಅದರಿಂದ ಕಮರ್ಷಿಯಲ್ ಸೆಕ್ಟರ್ ಬೆಳೆಯುತ್ತೆ ದೇಶ. ಹೀಗಾಗಿ ಇವೆಲ್ಲ ಬಹಳ ಉತ್ತಮವಾದಂಥ ನಿರ್ಧಾರಗಳು. ಆಮೇಲೆ ಇವನ್ ಫಾರ್ ಎಕ್ಸಾಂಪಲ್ HAL ಇರ್ಬೋದು, ಅಥವಾ ನಮ್ಮಲ್ಲಿ BEL ಕೆಲವೆಲ್ಲ, ಅದಕ್ಕೆ ಹೆಚ್ಚು ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿದ್ದಾರೆ. ಸೊ ಒಂದ್ಸರಿ HAL ಇನ್ನೇನು ಮುಳುಗೋಯ್ತು ಅನ್ನೋ ಸ್ಥಿತಿಗೆ ಬಂದಿತ್ತು. ಸೊ ಈ ಥರ ಆಗಿದೆ. ಆಮೇಲೆ ಜೊತೆಗೆ ಸ್ವಲ್ಪ ಇತ್ತೀಚೆಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಬರ್ತಾ ಇದೆ ಭಾರತದ ಬಗ್ಗೆ. ಇಂಡಿಯಾ ಇಸ್ ಬೀಂಗ್ ರೆಸ್ಪೆಕ್ಟೆಡ್ ಇನ್ ಅದರ್ ಕಂಟ್ರೀಸ್ ಆಲ್ಸೋ. ಸೊ ಆಮೇಲೆ ಈಸ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಎಕ್ಸ್ಪರ್ಟ್ಸ್ ಆ್ಯಂಡ್ ಅಚೀವರ್ಸ್ ಇನ್ ಈಚ್ ಫೀಲ್ಡ್. ಯಾರಾದರೂ ಒಂದು ಫೀಲ್ಡಲ್ಲಿ ತುಂಬ ಅಚೀವ್ ಮಾಡಿ ಅವರು ತುಂಬ ಅವ್ರ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಅಂಥವ್ರನ್ನ ರೆಕಗ್ನೈಸ್, ಗುರುತು ಪತ್ತೆ ಹಾಕಿ, ಪತ್ತೆ ಹಚ್ಚಿ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಯಾಕೆ ನನಗೆ ನಾನು ಆಗಲೇ ಮಧ್ಯೆ ಒಂದು ಮಾತನ್ನು ಕೇಳಿದೆ, ಜನ ಕೂಡ ಮಾತಾಡ್ತಿರೋದೆ ಸರ್, ಸುರೇಶ್ ಪ್ರಭು ಅವ್ರನ್ನ ಕರ್ಕೊಂಡು ರೈಲ್ವೆ ಮಿನಿಸ್ಟರ್ ಮಾಡ್ತಾರೆ. ಹೌದು, ಅಧಿಕಾರಿ ಜೈಶಂಕರ್ ಅವರು ವಿದೇಶಾಂಗ ಸಚಿವರಾಗ್ತಾರೆ. ಸೊ ಈ ದೇಶದಲ್ಲಿ ಬಂದಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋ ಆ ಚರ್ಚೆಗಳು ಬಹಳ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಅಲ್ಲ, ಅದು ಏನಕ್ಕಾಗುತ್ತೆ ಅಂದ್ರೆ, ಈಗ ಯಾವ್ದಾದ್ರು ಯಾರಾದ್ರೂ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆ ಮಾಡಿದ್ರೆ ಅದು ಆ ರೀತಿ ಇವ್ರಿಗಾದ್ರೆ 5,000 ಗೆದ್ದವ್ರೆ 6,000 ಗೆದ್ದವ್ರಿಗೆ ಕೊಡಬೇಕು ಅನ್ನೋ ಮನಸ್ಥಿತಿ ರಾಜಕಾರಣದಲ್ಲಿ ಇತ್ತು. ಆತರ ಇಲ್ಲ. ಸೊ ಅದೇನಾಗುತ್ತೆ ಅಂದ್ರೆ, ಆತರ ಇದ್ದಾಗ ಏನಾಗುತ್ತೆ, ಕೆಲವರು ಜನರದು ಅವ್ರದ್ದು ಸ್ಪಾಂಟೇನಿಯಸ್ ಫೀಲಿಂಗ್ ಅಷ್ಟೇ, ಅಂದ್ರೆ ಅವರ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಓ, ಇವರು ಈ ಕ್ಷೇತ್ರದ ತುಂಬಾ ಹೆಸರು ಮಾಡಿದ್ದಾರೆ, ಇಂಥವ್ರಾದ್ರೆ ಒಳ್ಳೇದಾಗುತ್ತೆ. ನರೇಂದ್ರ ಮೋದಿ ಸರ್ಕಾರ ಆಗ್ಲಿ ಹೇಳಿದೆ, ಸುರೇಶ್ ಪ್ರಭು ರೈಲ್ವೆ ಮಂತ್ರಿ ಮಾಡಿದಾಗ್ಲು, ಈ ಒಂದಷ್ಟು ಬದಲಾವಣೆಗಳೆಲ್ಲ ಆದಾಗ್ಲೂ ಸಹ ಆ ರೀತಿ ನಡ್ಕೊಂಡಿದೆ. ಜೈಶಂಕರ್ ವಿದೇಶಾಂಗ ಸಚಿವರಾದಾಗ್ಲು, ಅದಕ್ಕೂ ಮುಂಚೆ ಅವರ ಅಧಿಕಾರಿ, ರೈಲ್ವೆ ವೈಷ್ಣವ್ ಮಾಡಿದ್ದಾರೆ. ಬಟ್ ನೀವಾಗ್ಲೇ ಕ್ಷೇತ್ರ ಸುತ್ತಿದ್ದೀರಿ, ಓಡಾಡ್ತಿದ್ದೀರಿ, ರಿಪೋರ್ಟ್ ತಗೋತಿರ್ತೀರಿ, ಪಲ್ಸ್ ಗೊತ್ತು ನಿಮ್ಗೆ, ಆ ನಾಡಿ ಮಿಡಿತ ಗೊತ್ತು.
ಕೇವಲ ಹೃದಯದ ನಾಡಿ ಬಿಡುತ್ತಲ್ಲ ಜನ ನಾಡಿ ಬಿಡುತ್ತೆ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಎಸ್ ಐ ಆಮ್ ರೆಡಿ ಅಂತ ಆ ಕಡೆಗೆ ಧುಮುಕಿದಿರಿ. ಸೊ ಯಾವುದೇ ಬೇಸಿಕ್ ಸ್ಟಡಿ ಮಾಡದೆ ಬಂದಿರಲ್ಲ, ಒಳಗೊಂದು ಲೆಕ್ಕಾಚಾರ ನಿಮ್ಗೆ ಇರುತ್ತೆ, ಏನನ್ಸುತ್ತೆ ಕ್ಷೇತ್ರ? ಇಲ್ಲ, ಈಗ ನಾನು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಈಗಾಗಲೇ ಪ್ರಚಾರ ಮಾಡಿದ್ದೇನೆ. ಸೊ ಹೋದ ಕಡೆ ಎಲ್ಲ ನಿಜವಾಗ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ ಜನ, ಅಂದ್ರೆ ತುಂಬಾ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಮಾತನಾಡ್ತಾ ಇದ್ದಾರೆ. ಡಾಕ್ಟ್ರೆ ನೀವು ಹೋಗಿ ನಾವು ಗೆಲ್ಲಿಸ್ತೀವಿ, ಬಹಳ ಅಂದ್ರೆ ಒಂದು ಸಂತೋಷದಿಂದ ಉರುಪಿನಿಂದ ಉತ್ಸಾಹದಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ JDS BJP ಕಾರ್ಯಕರ್ತರು ಮನಸ್ಸುಗಳು ಒಂದಾಗಿದೆ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನನಗೆ ಆತ್ಮವಿಶ್ವಾಸ ಇದೆ, ನಾನು ಗುರಿ ಮುಟ್ತೀನಿ ಅಂತ. ಒಂದು ಪ್ರಶ್ನೆಯನ್ನ ಮಾಡ್ತಿರ್ತ, ಸಹಜವಾಗಿ ಒಂದು ಪ್ರಶ್ನೆ ಏನು ಅಂತಂದ್ರೆ, JDS ಇಂದ ಟಿಕೆಟ್ ಕೊಟ್ಟು ನಿಲ್ಸಬಹುದಾಗಿತ್ತು, BJPಗೆ ಯಾಕೆ ಟಿಕೆಟ್ ಕೊಟ್ಟರು? ಒಂದ್ ಪ್ರಶ್ನೆಯನ್ನು ನಿಮ್ಮ ವಿರೋಧಿಗಳು ಅದನ್ನ ತರವಾಗಿ ಅಲ್ಲ, ಇದೇನಾಗಿದೆ ಈ ಟಿಕೆಟ್ ಪ್ರಶ್ನೆ ಅವರೇ ತೀರ್ಮಾನ ಮಾಡಿದ್ದಾರೆ. ಓಕೆ, ಸೊ ಈಗ ನಮ್ಗೇನ್ ಚಾಯ್ಸ್ ಏನ್ ಕೊಟ್ಟಿಲ್ಲ. ಓಕೆ, ಸೊ BJP ಹೈಕಮಾಂಡ್ ಅದೆಲ್ಲ ನಗಣ್ಯ ನಿಮ್ಗೆ, ಚರ್ಚೆ ಅನವಶ್ಯಕ, ಅದೆಲ್ಲ ತಲೆಕೆಡಿಸ್ಕೊಳ್ಳೋದು. ಬಟ್ ಫೈನಲಿ ಗೆಲುವು ಇಂಪಾರ್ಟೆಂಟ್, ಉದ್ದೇಶ ಇಂಪಾರ್ಟೆಂಟ್, ಉದ್ದೇಶ ಇಂಪಾರ್ಟೆಂಟ್. ಬಟ್ ಈಗ ನಾನು ಈ ರಾಜಕಾರಣಕ್ಕೆ ಬಂದ್ರು ಕೂಡ ನಾನು ಮಾಮೂಲಿ ರಾಜಕೀಯ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ರಾಜಕಾರಣಿಗೂ ರಾಷ್ಟ್ರಕಾರಣಿಗೂ ವ್ಯತ್ಯಾಸ ಇದೆ. ರಾಜಕಾರಣಿ ಅಂದ್ರೆ ಏನಾಗುತ್ತೆ ಅಂದ್ರೆ ಕೇವಲ ಚುನಾವಣೆ ಬಗ್ಗೆ ತಯಾರಿ ಮಾಡುವಂತದ್ದು. ಬಟ್ ರಾಷ್ಟ್ರಕಾರಣಿ ಅಂದ್ರೆ ಚುನಾವಣೆ ಬಿಟ್ಟು ಅದು ಚುನಾವಣೆ ಆಚೆಗೆ ಯೋಚನೆ ಮಾಡ್ತಾರೆ, ದೇಶದ ಭವಿಷ್ಯದ ಬಗ್ಗೆ, ದೇಶದ ಅಂದ್ರೆ ಮುಂದಿನ ಪೀಳಿಗೆ ಭವಿಷ್ಯದ ರೂಪಿಸುವಂತದ್ದು. ಆಮೇಲೆ ರಾಜಕಾರಣಿ ಏನೇ ಆಗ್ಲಿ, ನಾವು ಬೆಳಗಿನ ಸಂಜೆ ಅದು ಕೆಟ್ಟದ್ದು 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 ಅನ್ಕೊಂಡೆ ಇರಕ್ಕಾಗಲ್ಲ, ಬದಲಾವಣೆ ಆಯ ಪ್ರಯತ್ನ ಮಾಡೋಣ. ಸಿ, ಒನ್ ಪೆನ್ ಕ್ಯಾನ್ ಚೇಂಜ್ ದಿಸ್ ನೇಷನ್, ಒನ್ ಇಂಡಿವಿಜುವಲ್ ಕ್ಯಾನ್ ಚೇಂಜ್ ದಿಸ್ ನೇಷನ್. ಸೊ ಅದನ್ನೇ, ಅದರ್ವೈಸ್ ಅಯ್ಯೋ ಇದು ಆಗದೇ ಇಲ್ಲ ಆಗದೇ ಇಲ್ಲ ಅಂದ್ರೆ ಆಗದೇ ಇಲ್ಲ, ಪ್ರಯತ್ನ ಮಾಡೋಣ. ಸಿ, ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಫಲಿತಾಂಶ ಬಿಟ್ಟಿದ್ದು ಜನರಿಗೆ. ಸೊ ಬಹುತೇಕ ಹೃದಯದ ಸಮಸ್ಯೆಗಳನ್ನ ಪರಿಹಾರ ಮಾಡಿದವ್ರಿಗೆ ದೇಶದ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ನೀವು ಸಾಕ್ತಿದ್ದೀರಿ. ಬಟ್ ಒಂದ್ ಕಡೆ ಅಂತಕ್ ಬಂದೆ ಸಂದರ್ಶನದಲ್ಲಿ, ನಾನು ಯಾವಾಗ್ಲೂ ರಾಜಕಾರಣ ಆಫ್ಟರ್ ರಿಸಲ್ಟ್ ಮ್ಯಾಥ್ಸ್, ಅದು 30 ಜನ JDS, 100 ಜನ BJP, ಸೇರಿ 40 ಅಂತ ಅನ್ಬಹುದು. ಬಟ್ ಬಿಫೋರ್ ಎಲೆಕ್ಷನ್ ಇದೊಂಥರ ಕೆಮಿಸ್ಟ್ರಿ, ರಾಮೇಗೌಡ ಇರೋ ಕಡೆ ಬೋರೇಗೌಡ ಇರಲ್ಲ, ಬೋರೇಗೌಡ ಇರೋ ಕಡೆ ರಾಮೇಗೌಡ ಇರಲ್ಲ, ಈ ತರ ಸನ್ನಿವೇಶ. ಬಟ್ JDS BJP ಇಂದಾಗ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಅಂತ ಅನ್ಸಿದೆ ಗ್ರೌಂಡ್ ಅಲ್ಲಿ. ಹೌದು, ಡೆಫಿನೆಟ್ ಆಗಿ ಆಗಿದೆ, ಯಾಕಂದ್ರೆ JDS ಕಾಂಗ್ರೆಸ್ ವರ್ಕೌಟ್ ಆಗಿರಲಿಲ್ಲ ಪ್ರೀವಿಯಸ್ ಅಲ್ಲಿ, ಕೆಮಿಸ್ಟ್ರಿ ವರ್ಕೌಟ್ ಆಗಿರಲಿಲ್ಲ. ಆಕ್ಚುಲಿ ಏನಾಗಿತ್ತು, JDS ಕಾಂಗ್ರೆಸ್ ಏನಾಗಿತ್ತು ಈಗ, ಆಕ್ಚುಲಿ ಅದು ರಿವರ್ಸ್ ಆಯ್ತದು. ಯಾಕಂದ್ರೆ ಯಾವಾಗ್ಲೂ ವಿರೋಧ ಮಾಡ್ಕೊಂಡೆ ಚುನಾವಣೆ ಮಾಡ್ತಿದ್ರು, ಒಂದಾಗದ್ ಕಷ್ಟ ಆಗಿತ್ತು, ಒಂದಾಗ ಕಷ್ಟ ಆಯ್ತು. ಹೌದು, ಈಗ ಒಂದಾಗಿದ್ದಾರೆ, BJP JDS ಒಂದಾಗಿದ್ದಾರೆ. ನಾನು ಆ ಕಾರಣಕ್ಕೆ ಹೇಳಿದೆ, ಈಗ ಮ್ಯಾಥ್ ನೀವು ಲೆಕ್ಕ ಹಾಕ್ಬೋದು, 600,000 BJP ಅವರು, 300,000 JDS ಮತ್ತೆ. ಅಲ್ಲ ಸರಿ, ಆ ಕ್ಯಾಲ್ಕುಲೇಷನ್ಗೆ ಅಲ್ಲ, ಮ್ಯಾಥಮೆಟಿಕಲ್ ಗಣಿತದ ಪ್ರಕಾರ ಒಂದ್ ಲೆಕ್ಕ ಇದೆ. ಬಟ್ ಈಗ ಅದು ಕೆಮಿಸ್ಟ್ರಿ ತಗೊಂಡ್ರೆ, ಕೆಮಿಸ್ಟ್ರಿ ಯಾವಾಗ ಲೆಕ್ಕ ಹಾಕ್ತಿವಿ ಅಂದ್ರೆ, ನಾವು ಗ್ರೌಂಡ್ಗೆ ಹೋದಂತ ಸಂದರ್ಭದಲ್ಲಿ, ನಾವು ಜನರ ಬಳಿ ಹೋದಂತ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಏನು ಅದ್ರ ಮೇಲೆ ಹೋಗುತ್ತೆ, ಅದ್ರ ಮೇಲೆ ಹೋಗುತ್ತೆ. ಸರ್, ಎಷ್ಟು ವಿಶ್ವಾಸ ಇದೆ ಸರ್ ಚುನಾವಣೆ? ಇಲ್ಲ, ಡೆಫಿನೆಟ್ ಆಗಿ ತುಂಬಾ ವಿಶ್ವಾಸ ಇದೆ. ಸೊ ನಾನು ಗುರಿ ಮುಟ್ತೀನಿ ಅನ್ನುವ ನಂಬಿಕೆ, ಅಚಲವಾದ ನಂಬಿಕೆ ಇದೆ. ಸೊ ಯಾಕೆಂದ್ರೆ ಜನಶಕ್ತಿ ಮುಂದೆ ಯಾವುದೂ ಇಲ್ಲ. ಸೊ ಎಷ್ಟೋ ಜನ ನೀವು ನೋಡ್ಬೋದು, ಕ್ರಿಕೆಟ್ ಮ್ಯಾಚ್ ಅಲ್ಲಿ ಫಸ್ಟ್ ಟೈಮ್ ಆಡೋರು, ಪಾದಾರ್ಪಣೆ ಮ್ಯಾಚ್ ಅಲ್ಲಿ ಡಬಲ್ ಸೆಂಚುರಿ ಹೊಡೆದಿರೋರು ಇದ್ದಾರೆ. ಎಷ್ಟೋ ಜನ 100 ಟೆಸ್ಟ್ ಮ್ಯಾಚ್ ಆಡದವರು 0 ಹೊಡೆದಿರೋರು ಇದ್ದಾರೆ, ಅಥವಾ ಕಡಿಮೆ ರನ್ ಹೊಡೆದಿರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಚುನಾವಣೆಯಲ್ಲಿ ಹಲವಾರು ಸರ್ಪ್ರೈಸಸ್ ಕೂಡ ಇರುತ್ತೆ. ಏನ್ ಸಂದೇಶ ಕೊಡ್ತೀರಿ? ನಾನು ಜನರಿಗೆ ಹೇಳೋದು, ನನಗೆ ಆಶೀರ್ವಾದ ಮಾಡಿ, ನಂದು ಕ್ರಮ ಸಂಖ್ಯೆ 1, ನನ್ನ ಚಿಹ್ನೆ ಬಂದು ಕಮಲದ ಗುರುತು, ನನಗೊಂದು ಅವಕಾಶ ಕೊಡಿ, ನನಗೆ ಆಶೀರ್ವಾದ ಮಾಡಿ, ನಾನು ನಿಮ್ಮ ಜೊತೆ ಇರ್ತೇನೆ, ನಾನು ನಿಮ್ಮ ಧ್ವನಿಯಾಗಿ ಮತ್ತು ನಿಮ್ಮ ಪ್ರತಿಧ್ವನಿಯಾಗಿ ಕೆಲಸ ಮಾಡ್ತೇನೆ, ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಮಸ್ಕಾರ. ಎಸ್, ಈಗ ಕ್ಯಾಂಪೇನ್ ಟೈಮ್ ಆಗಿದೆ, ನಾನು ಮತ್ತೆ ಅವ್ರ ಜೊತೆ ಜರ್ನಿ ಕಂಟಿನ್ಯೂ ಮಾಡ್ತೀನಿ, ಒಂದಷ್ಟು ಕಡೆ ಮಾತಾಡ್ಸಿ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಸ್ ಸರ್.
ಸನ್ಮಾನ್ಯ ದೇವೇಗೌಡರ ಕಾಲದಲ್ಲಿ, ಯಡಿಯೂರಪ್ಪನವರ ಕಾಲದಲ್ಲಿ, ಕುಮಾರಸ್ವಾಮಿಯರ ಕಾಲದಲ್ಲಿ ಯಾವ್ಯಾವ ರೀತಿ ಜನರಿಗೆ ಅನುಕೂಲ ಆಗಿದೆ ಅನ್ನೋದು ತಮಗೆ ಗೊತ್ತಿದೆ. ಇವಾಗ ಆಗ್ಲೇ ಹೇಳಿದ್ರು, ಕೇಂದ್ರ ಸರ್ಕಾರ ಸುಮಾರು ಕಳೆದ ಪ್ರತಿ ಒಂದು ವರ್ಷದಲ್ಲಿ 5 ಕೆಜಿ ಅಕ್ಕಿ ಕೊಡ್ತಿದ್ದಾರೆ 80 ಕೋಟಿ ಜನರಿಗೆ. 80 ಅಂದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ನಾನೀಗ ನಿಮ್ಮ ಜೊತೆ ಬೆಳಿಗ್ಗೆಯಿಂದ ಬೆಂಗಳೂರಿಂದ ಬರ್ತಿದ್ದೀನಿ. ಸೊ ಕುಣಿಗಲ್ ಕ್ಯಾಂಪೇನ್ ಮುಗಿಸಿದ್ರಿ, ಇಲ್ಲಿ ಬಂದಾಗಲೂ ಕೂಡ ಜನ ಮಾತಾಡ್ಸಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನಿಮ್ಮ ಇದಕ್ಕೆ ಸೇರುತ್ತೆ. ಬಟ್ ಸಿಟಿಯವರೆಲ್ಲ ಏನಾಗುತ್ತೆ, ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ಕೊಡಗು ಟ್ರಾವೆಲ್ಲು ಆಚೆ ಈಚೆ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಬಟ್ ಪ್ರವಾಸೋದ್ಯಮ ಬಂದರೆ ಏನು ಬರುತ್ತೆ ಸರ್ ಗ್ರಾಮಾಂತರದ ವಿಷಯ ಬಂದರೆ? ಅಲ್ಲ, ಗ್ರಾಮಾಂತರದಲ್ಲಿ ಪ್ರವಾಸೋದ್ಯಮ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಿಮಗೆ ಅಫ್ಕೋರ್ಸ್ ಅದು ಓವರ್ಲ್ಯಾಪ್ ಆಗುತ್ತೆ, ಯಾಕೆಂದರೆ ಬೆಂಗಳೂರು ಗ್ರಾಮಾಂತರ ಆ ಕಡೆ ಮಳವಳ್ಳಿ ಅದೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಈಗ ಸಂಗಮ್ ಆಗ್ಬೋದು ಅಥವಾ ಅಲ್ಲಿ ಇದೆಲ್ಲ ಇದೆ, ಯಾವುದು ಜಂಗಲ್ ಲಾಡ್ಜಸ್, ಭೀಮೇಶ್ವರಿ, ಗಾಳಿಬೋರೆ, ಆ ಥರದ್ದೆಲ್ಲ ಪ್ರವಾಸೋದ್ಯಮ ಇದೆ. ಆಮೇಲೆ ಇಲ್ಲೂ ಟೆಂಪಲ್ಸ್ ಇದೆ, ಇಲ್ಲಿ ಚನ್ನಪಟ್ಟಣ ರಾಮನಗರದಲ್ಲೂ ಕೂಡ ಟೆಂಪಲ್ಸ್ ಇದೆ. ಸೊ ಆ ಥರ. ಆಮೇಲೆ ಸೆರಿಕಲ್ಚರ್ ಇಸ್ತಿ, ಅದೇ ಮಾತಾಡಿದ್ನಲ್ಲ ನಾನು, ಅದನ್ನು ಯೋಚಿಸಿ ಅದಕ್ಕೆ ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ, ಅದಕ್ಕಿಂತ ಫಸ್ಟು ಯಾವ ಟು ಸೇಫ್ ಗಾರ್ಡ್ ದಿ ಫಾರ್ಮರ್ಸ್ ಇಂಟ್ರೆಸ್ಟ್. ಸೆರಿಕಲ್ಚರ್ ಅವ್ರಿಗೆ MSP ಕೊಡಬೇಕು, ರೇಟ್ ಬಿದ್ದೋದಾಗ ಸಪೋರ್ಟ್ ಮಾಡಬೇಕು. ನನಗೆ MSP ಏನಾಗುತ್ತೆ, ಇಟ್ ಶುಡ್ ಬಿ ಎ ಬಜೆಟೆಡ್ ಥಿಂಗ್ ಆಗಬೇಕು. ಅಂದರೆ ಮೊದಲೇ ಸೆರಿಕಲ್ಚರ್ಗೆ ಇಷ್ಟು MSPನ ಬಜೆಟೆಡ್ ಇದಾಗಬೇಕು. ಸೊ ಅದಾಗಬೇಕು. ಆಮೇಲೆ ವಿ ಹ್ಯಾವ್ ಟು ಮೇಕ್ ದಟ್ ಬ್ರ್ಯಾಂಡ್ ಇಂಟರ್ನ್ಯಾಷನಲ್ಲಿ ಕಾಂಪಿಟೇಟಿವ್. ಬಟ್ ನೀವಾಗಲೇ ಹೇಳುವಂತೆ ರೇಷ್ಮೆ ಕೃಷಿ ಭಾಳ ಲಾಭ ಇದೆ, ಎಷ್ಟೋ ಸರಿ ಅವ್ರಿಗೆ ಲಾಸು ಆಗಿದೆ. ಸ್ಟೋಲ್ಡ್ 1 ಕೆಜಿ ಕುಕ್ಕೂನ್ಗೆ ಅವ್ರಿಗೆ ಖರ್ಚಾಗ 400 ರೂಪಾಯಿ ಅಂತೆ, ಒಂದೊಂದು ಸರಿ 300 ರೂಪಾಯಿ ಆಗ್ಬಿಡುತ್ತೆ. 300 ರೂಪಾಯಿ ಆಗ್ಬಿಡುತ್ತೆ. ಇನ್ನೊಂದು ಬೆನಿಫಿಟ್ ಅಂತಂದ್ರೆ ಚನ್ನಪಟ್ಟಣದ ಬೆಳಗ್ಗೆದ್ದು ಬೆಂಗಳೂರಿಗೂ ಬರುತ್ತೆ, ಜಾಬ್ ಕ್ರಿಯೇಷನ್ಸ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಸಮ್ ಇದು ಸ್ಕಿಲ್ ಟ್ರೈನಿಂಗ್ ಸೆಂಟರ್, ಅಪ್ ಸ್ಕಿಲ್ಲಿಂಗ್. ಸೊ ಸ್ಕಿಲ್ ಸೆಂಟರ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ನ ಹಾಕಬೇಕು, ಅಂದರೆ ಜಾಬ್ ಓರಿಯೆಂಟೆಡ್ ಟ್ರೈನಿಂಗ್ ಆಗಬೇಕು. ಎರಡು ಲಾಭ ಅಂದರೆ, ಏಷ್ಯಾದಲ್ಲಿ ದೊಡ್ಡ ಮಾರ್ಕೆಟ್ ರಾಮನಗರ ಮಾರ್ಕೆಟ್, ಗೂಡಿನ ಮಾರ್ಕೆಟ್, ಚನ್ನಪಟ್ಟಣ ಮಾರ್ಕೆಟು ಇದೆ. ಬಟ್ ರೇಷ್ಮೆ ಒಂದು ದೊಡ್ಡ ಲಾಭ ಇಲ್ಲಿಗೆ. ಹೌದು, ಇನ್ನು ನೀರಾವರಿ ಯೋಜನೆಗಳು ಚನ್ನಪಟ್ಟಣಕ್ಕೆ ಒಂದಷ್ಟು ಇದಾಗಿದೆ. ಬಟ್ ಅದನ್ನು ಫರ್ದರ್ ನೋಡೋದಾದ್ರೆ ಏನು ಬೇಕಾಗುತ್ತೆ? ಅಲ್ಲ, ನಾವು ಈಗ ನೋಡಿ ಎಲ್ಲ ಲೇಕ್ಸ್ ಎಲ್ಲ ಫಿಲ್ ಮಾಡಿದ್ದಾರೆ, ಅದು ಕಂಟಿನ್ಯೂಸ್ ಪ್ರೊಸೆಸ್ ಆಗಬೇಕು. ಆಮೇಲೆ ಓಬೆಸ್ಟು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡೋಕ್ಕಾಗುತ್ತೆ, ಯಾಕೆಂದರೆ ಐ ಥಿಂಕ್ ದಿಸ್ ಇಸ್ ವೇರ್ ರೇನ್ ವಾಟರ್ ಹಾರ್ವೆಸ್ಟಿಂಗು ಈಗ ಇಂಡಿವಿಜುವಲಾಗಿ ಮಾಡ್ತಿದ್ದಾರೆ, ಕೆಲವರು ಮನೆಗಳಿಗೆಲ್ಲ ಮಾಡ್ತಿದ್ದಾರಲ್ಲ. ಸೊ ಇವಾಗ ಈ ಕನಕಪುರ ಆಗ್ಬೋದು ಅಥವಾ ಅಲ್ಲಿ ಕನಕಪುರದಲ್ಲಿ ಮಳೆ ಬರುತ್ತೆ ಯಾವುದೋ ಒಂದು ಸೀಸನ್ನಲ್ಲಿ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ನಗರ ಈ ಕಡೆ ಬೆಳೆಯೋದು ಒಳ್ಳೇದಾ ಏನು? ಸೊ ಇಟ್ ಇಸ್ ಎ ಡಬಲ್ ಎಡ್ಜ್ ವೆಪನ್ ಒಂಥರ. ಸೊ ಕೃಷಿ ಜಮೀನು ಕಡಿಮೆ ಆಗುತ್ತೆ, ಸೊ ಶ್ರಿಂಕ್ ಆಗುತ್ತೆ. ಈಗ ಎಲ್ಲ ಫ್ಲವರ್ಸು, ಫ್ರೂಟ್ಸು, ಈ ಕಡೆ ವೆಜಿಟೇಬಲ್ಸು ಎಲ್ಲ ಈ ಕಡೆನೇ ಬೆಳೆಯೋದು. ಸೊ ಈಗ ನೋಡಿ, ಹಿಂದೆ ನಿಮಗೆ ಯಲಂಕದವರು ಬೆಳೆಯೋರು ಮತ್ತು ಹೊಸಕೋಟೆಯವ್ರು ಬೆಳೆಯೋರು, ಈಗ ಇಟ್ಸ್ ಆಲ್ ಫ್ಲಡೆಡ್ ವಿತ್ ಬಿಲ್ಡಿಂಗ್ಸ್ ಹೋಯ್ತು. ಸೊ ಕೃಷಿ ಲ್ಯಾಂಡ್ ಶ್ರಿಂಕ್ ಆಗಬಾರ್ದು. ಸ್ವಾತ್ರ ಎಸ್, ಬೆಂಗಳೂರು ಗ್ರಾಮಾಂತರ ಅಂದರೆ ಹೆಸರಲ್ಲೇ ಗ್ರಾಮೀಣ ಇದೆ. ನಗರ ಪ್ರದೇಶದಲ್ಲಿ 50% ವೋಟರ್ಸ್, ಗ್ರಾಮೀಣ 50% ವೋಟರ್ಸ್. ಮುಂದುವರೆದಾಗ ನಾನು ಮಾತನಾಡ್ತೀನಿ ಸರ್ ಜೊತೆ, ಯಾಕೆಂದರೆ ಬೆಳಗ್ಗೆಯಿಂದ ಜರ್ನಿನಲ್ಲಿ ಇದ್ದೀನಿ. ಕುಡಿಗಲ್ ಪ್ರಚಾರ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಇದೆ ಸಾಯಂಕಾಲ. ಸೊ ಅಲ್ಲಿವರೆಗೂ ಕೂಡ ಕಂಪ್ಲೀಟ್ ಕವರೇಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಮೋದಿ ಅವರು ಆಯ್ಕೆ ಮಾಡಿದಾಗ ನಿಮಗೆ ಏನ್ ಅನ್ನಿಸ್ತು? ಹೌದಾ?
ಅದರಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಬೇರೆ ಆಯ್ಕೆ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಅಮ್ಮ ನಿಮ್ಮ ಒಂದು ಓಟ್ ಮುಖ್ಯ ಆಗಲ್ಲ, ಎಲ್ಲರ ಓಟು ಮುಖ್ಯ ಆಗ್ತೀರಾ? ಬಿಜೆಪಿ ಅನ್ನೋದು ನಮ್ಮ ಹಿಂದುತ್ವಕ್ಕೆ ಬೇಕಾಗಿರುವಂತ ಒಂದು ಮೇನ್ ಸೋರ್ಸ್ ಕೋರ್ಸ್ ಅದು. ಸ್ಟಾರ್ಟರ್ಸ್ ಅಲ್ಲ, ಇಟ್ಸ್ ಎ ಕೋರ್ಸ್. ಅದು ಬೇಕೇ ಬೇಕು ನಮ್ಮ ಬಿಜೆಪಿಗೆ, ಬಿಜೆಪಿ ಗೆಲ್ಲಲೇಬೇಕು. ಸೊ ಮಂಜುನಾಥ್ ಸರ್ ನಮ್ಮ ಏರಿಯಾಗೆ ಬಂದಿರೋದು, ವಿ ಆರ್ ಸೋ ಪ್ರಿವಿಲೇಜ್ಡ್. ಆ ವಿಷಯದಲ್ಲಿ ಮಂಜುನಾಥ್ ಸರ್ ಆಯ್ಕೆ ಅತ್ಯುತ್ತಮ ಅಂತ ಹೇಳ್ತೀರಾ ಬಿಜೆಪಿಗೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಅವ್ರ ಮಿನಿಸ್ಟ್ರು ಆಗ್ತಾರೆ, ನಮ್ಗೆಲ್ಲ ಒಳ್ಳೇದು ಮಾಡ್ತಾರೆ, ನಮ್ಗೆ ಒಳ್ಳೇದಾಗು. ಮಂಜುನಾಥ್ ಅವರ ವರ್ಚಸ್ ಇದೆಯಾ, ಬಿಜೆಪಿ ವರ್ಚಸ್ ಇದೆಯಾ, ಇದೆ ಮೋದಿ ಅಲ್ಲೇ ಇದೆಯಾ? ಮೋದಿ ಬಿಜೆಪಿ ಡಾಕ್ಟರ್ ಮಂಜುನಾಥ್ ಆರ್ಡರ್. ಬಿಜೆಪಿ ಅವರು ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿದ್ರು ಎಷ್ಟು ಸೂಕ್ತ? ಬಹಳ ಸೂಕ್ತ, ಬಹಳ ಸೂಕ್ತ ಅಂತ ಹೇಳ್ತೀರ. ಈ ಬಾರಿ ಗೆಲುವು ಅಂತೀರಾ ಸರ್? ನಮ್ಮೆಲ್ಲರ ಆಶೀರ್ವಾದದಿಂದ ಚುನಾವಣೆಯಲ್ಲೂ ಕೂಡ ನಂಬರ್ ಒನ್ ಆಗಿ ಬರುವ ವಿಶ್ವಾಸ ಇದೆ ಅಂತ ಹೇಳಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಬೆಳಗ್ಗೆ ಕುಣಿಕಲ್ನಲ್ಲಿ, ಈಗ ಬೆಂಗಳೂರು ಗ್ರಾಮಾಂತರದ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಡೇ ವಿತ್ ಲೀಡರ್ ಇವತ್ತು ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ನನಗೆ ಆರ್ ಆರ್ ನಗರದ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕ್ಯಾಂಪೇನ್ ಮಾಡ್ಲಿಕ್ಕೆ ಬಂದಿದ್ರು. ಸೊ ಆ ಜಾಗದಲ್ಲಿ ಕೂಡ ಕವರೇಜ್ ಬಂದೆ. ಸೊ ಇವತ್ತಿನ ಕ್ಯಾಂಪೇನ್ ಇನ್ನೂ ಕಂಟಿನ್ಯೂ ಆಗ್ತಿದೆ, ಬಟ್ ನಾವು ದಿನ ಮುಗಿಸುವಂತ ಸಮಯ. ಎಸ್ ಮಂಜುನಾಥ್ ಸರ್, ಬೆಳಗ್ಗೆಯಿಂದ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಒಂದಷ್ಟು ಅಪಾಯಿಂಟ್ಮೆಂಟ್ಗಳು ವಿಸಿಟ್ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಮಟ್ಟಿಗೆ ಲಾಸ್ಟ್ ವರ್ಡಲ್ಲಿ ಕಾನ್ಫಿಡೆನ್ಸ್ ಏನು ಹೇಳ್ತೀರಿ? ಇಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಓದ್ ಕಡೆ ಎಲ್ಲ ಉತ್ತಮವಾದಂಥ ಸ್ಪಂದನೆ, ಪ್ರೀತಿಯಿಂದ ಒಂದು ಬರಮಾಡ್ಕೋತಾ ಇದ್ದಾರೆ. ಏನು ಕಾರ್ಯಕರ್ತರಿಗೆ ಏನು ಕರೆ ಕೊಡ್ತೀರಿ? ಅಲ್ಲ, ಕಾರ್ಯಕರ್ತರಿಗೆ ನಾವು ಈ ಇಂಟೆನ್ಸಿಟಿ ಏನಿದೆ ಅದನ್ನು 26ನೇ ತಾರೀಕುವರೆಗೂ ಕೂಡ ನಾವು ಅದನ್ನು ಸಸ್ಟೈನ್ ಆಗಬೇಕು. ಹೆಚ್ಚು ಹೆಚ್ಚು ಮತಗಳನ್ನು ಹಾಕಿಸ್ಬೇಕು, ಪರ್ಸೆಂಟೇಜ್ ಆಫ್ ಪೋಲಿಂಗ್ ಜಾಸ್ತಿ ಆಗಬೇಕು, ಇದೇ ಉತ್ಸಾಹ ಕೊನೆ ತನಕ ಇರಬೇಕು. ಅದರಿಂದ ಇದು ಹತಾಶರಾಗುವ ಅವಶ್ಯಕತೆ ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಎಸ್ ಸರ್, ಒಳ್ಳೇದಾಗಲಿ. ಎಸ್ ಸರ್, ಇನ್ನೂ ಕೂಡ ಬಹಳಷ್ಟು ಅಪಾಯಿಂಟ್ಮೆಂಟ್ಗಳಿಗೆ ಬೇರೆ ಬೇರೆ ಕಡೆ ವಿಸಿಟ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಡೇ ವಿತ್ ಲೀಡರ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ಇದಿಷ್ಟು ಕವರೇಜ್, ಮತ್ತಷ್ಟು ಮಗದಷ್ಟು ಮಾಹಿತಿಯನ್ನು ಕೊಡ್ತಿರ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.